ಲೇಖನಿಯ ನಮ್ಮ ನಾಯಕರನ್ನು ತಗೊಂಡು ಅಂತ ನಿಮಗೆ ತಿಳಿದಿಲ್ಲ. ಸುತ್ತು 41ಗೆ ದೊಡ್ಡ ನಾಯಕರು ಸಾಕ್ಷಾತ್ ದೇವರಿಂದ ಅದಕ್ಕ ಮಂದಿ ಇವರಿಗೆ ಸುತ್ತಲ್ಲಿ ಅನ್ನೋದು ಗುರುತು ಕೊಟ್ಟಾರ. ಕರು ಮಂದಿ ನೀ ಹೇಳದಾಗೆ ಕತ್ತಿ ಹೊರಕ್ರೆ ಆಗಿದ್ರು ಬಾಯಿ ತುಂಬಾ ಸರಿ ಮೆಣಸಿನಕಾಯಿ ಅಂದ್ರು ಏನು ಹೊಸ ಒಳ್ಳೆ ಒಳ್ಳೆ ಅಲ್ಲ ಲೇಖನಿಯ ಇಂಟಾಗಿರ್ದಾಗಿದ್ರು ನಿಮ್ಮ ಲಗ್ನ ಆದ ಮೊದಲಾಗಿಸೋಣ ನೀವು ಹೆಂಡತಿ ಶಿಲಾ ಕೆಡಿಸಿ ಆಕಿನ ಪೊಲಿ ಮಾಡಾರ ಅಂತ ಅಪವಾದ ಹೊರಡ್ತೀವಿ. ಆದ್ರೆ ನಮ್ಮ ನಾಯಕರ ಆಗ್ರಹ ಪ್ರಕಾರ ಅಂದ ರಾತ್ರಿ ಅವ್ರು ಹೊಲ ಕಳೆದಿದ್ದಿತ್ತು ಅದನ್ನು ಬಿಟ್ಟು ನೀನೇ ಆಕಿನ ಪೊಲಿ ಮಾಡಿದ್ವಿ ಅಂತ ಅವ್ರು ಹೇಳ್ತಾರೆ. ಆತಪ್ಪ ಆತು ನೀನು ಹೇಳೋದು ಕರಣ ಆಗಿದ್ರೆ ಆ ಕಾದ ಕಬ್ಬನ ಸರಳ ಹಿಡಿ ನೀನು ಕೈ ಸಿಗ್ಲಿಲ್ಲ ಅಂದ್ರೆ ನೀನೇ ಸುತ್ತು ಅಂತ ಹಿಡಿತು ಅದನ್ನ ತಗೊಂಡು ನಿನ್ನ ಮೈಮೇಲೆ ಬರಿ ಹೇಳ್ತೀನಿ. ನೋಡ್ರಿ ಅಪ್ಪ ಅಣ್ಣ ತಮ್ಮ ಅಂದ್ರೆ ಹಿಂಗ್ ಇರ್ಬೇಕ್ರಿ ಒಬ್ರಿಗೊಬ್ರು ಜೀವಕ್ಕೆ ಜೀವ ಕೊಡ್ತಾರ್ರಿ ಒಂದಿಗೊಬ್ಬರು ರಾಮ ಲಕ್ಷ್ಮಣ ಇದ್ದಂಗ ನಮ್ಮಿಂದ ಅವ್ರು ಬರಕತ್ತೇನ ಕಂಡೋರ್ ಮನಿ ಮುಯ್ಯೋದು ಮುಂದೆ ಹೋಗೋರ್ ಕಾಲ ಎಳೆಯೋದು ನಿಮ್ಗೆ ನೀವು ಹೋ ಅಂದ್ರ ನಾನ್ ಅವ್ರನ್ನ ವರದ ಅಂತಾನೆ ಅರ್ಥ. ಕೇಳ್ತಾ ಬೇಕು ನನ್ ಬಾಧ್ಯ ಅದನ್ನ ಕೊಟ್ಬಿಡು ಅದಾರ ಹೋಗ್ತೇನೆ. ಭಾಗ ಮಾಡ್ಕೊಳ್ಳಿ
ಕಾಲ ತನ್ನ
ಬರಲ್ಲ. ನೀನ್ ಹುಟ್ಟಾದ್ರೂ ಡ್ರಿಂಕ್ ಆಗಿದ್ರ, ನಿನ್ ಮಕ್ಕಳಿಗೆ ನೀನು ಹುಟ್ಟಿದ್ರ, ನಾನೇ ಬಲೋದಲ್ಲಿ ಹನ್ನೆರಡು ಗಂಟಿದೆ ನಮ್ ಹಳ್ಳಿದ್ದ. ನಿನ್ ಕೈ ಕಾಲು ಮುರಿದು ಒಳ್ಳೆ ಜೊತಿಲಿಲ್ಲ. ನಾನ್ ಸುತ್ತಲ್ಲಿ ಶಿವ ಪದ್ನಾಯಕನ ಮಗ, ನಾಗನಾಯಕನ ಅಲ್ಲ. ಏಯ್, ನಾಳೆ ಸೂರ್ಯ ನೆಟ್ಟಿಗೆ ಬರೋ ಹೊತ್ತು ಸರಿಯಾಗಿ ನಿನ್ ಊರಿಗೆ ಬರ್ತೀನಿ. ಅದೇನು ಕಿತ್ ಹಾಕ್ತೀಯ ಕಿತ್ ಹಾಕು. ಈಗ ಹೇಳ ಮೇಲೆ ಕಟ್ಕೊಳ್ಳೋದು ಯಾಕಾರ ಹೋದ್ರೆ ಏನಪ್ಪ ಅಂತ ಐವತ್ತು ರಾಮನ್
ಬರ್ಬೋದ್ರೆ ಸಾಕವ್ವ. ಅವ್ರ ಅಪ್ರಾಣದ ಭೀಮ ಏನು ಬರ ಇಲ್ಲ ಬಿಡ್ರಿ. ಏನ್ ಬರೋದು ಅಂತೇನೋ ಅವ ಹೇಳಿ ಬಂದ ಅನ್ರಿ. ನೀ ಎಂಥ ಹೊಲಕಾನ ಮತ್ತು ಯಾರ್ಯಾರನ್ನ ಹೇಳಂಗೆ ಬಂದು ಎಲ್ಲಿ ಮನ ಮಾಡೀರಾ, ಉಳಿಸೋರ ಬಾಯಿಗೆ ಏನಿಕ್ಕೆ ಅವ್ರನ್ನ ಸುಮಾರು ಮಾಡೀರಾ ಅಂತ ಯಾವನೋ ನನ್ನಂತ ಪಡ್ಕೋಕಿನ ಮಗ ಹೇಳಿರ್ತಾನ. ಅಷ್ಟೆಲ್ಲ ಕೇಳ್ಕೊಂಡವ ಹೇಳಿ ಬರ್ತಾನ್ರಿ. ಹೌದೌದು, ನಮ್ ಕಲಿಕೆ ಕೇಳಿ ಅವನು ಕಲಿಕೆ ಬಂದು ಮಲಗಾನ ಭೂಮಿಯ ನಟ್ಟಿನಲ್ಲಿ ಬಂದಾಯ್ತು. La 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 la
ಎಲ್ಲಾ ಸುತ್ತಲ್ಲಿ ಮಂಡಕ್ಕೆ ತಿಂತ ಕೊಂಡಿರ್ತೇನೆ. ಮಾತು ಇರ್ಲಿ, ಕಂಡೋರ್ ಮನೆ ಉರಿಯ ಬಂದ್ರೆ ನಮ್ಮ ಹಳ್ಳಿಗೆ ಅಕ್ರಮ ನುಗ್ಗಿರೋ ಜೀವನ್ಗೆ ಯಾರು ಅನ್ನ ನೀರು ಬಟ್ಟಿ ಬರೀ ಕೊಡಬಾರ್ಲಿ. ಹಂಗೆ ಯಾರು ಕೊಟ್ಟಿದ್ದು ಅವನ ಹತ್ರ ಬರ್ತಿದ್ದು ತಿಳಿದ್ರ ಅಂತವ್ರನ್ನ ಸುತ್ತಮುತ್ತ ಹತ್ತಳ್ಳಿಯಿಂದ ಬಹಿಷ್ಕಾರ ಹಾಕ್ತಾರ್ರಿ. ಇದು ಸುತ್ತಳ್ಳಿ ಜೀವ ದೊಡ್ಡ ನಾಯಕರ ಆದ್ಮಾರಿ ಕೇಳಬೇಕು ಕೇಳ್ರಿ. ಬಹಿಷ್ಕಾರ ಹಾಕಿ ತಾಳ ನೋಡಿ ಹೋಗಲಿ. ನಾಗನಾಗಿರಿಗೆ ಬರೋಬ್ಬರಿ ಹೊಡೆದಂತ ಅಷ್ಟೇ ಅಲ್ಲಿ ಇದೇ ಊರ ಗಿಡ ಹಾಕಿದಂತ. ಏನಪ್ಪ ನಿಮ್ ದೋಣಿಲಿ ನನ್ನ ಆದಳ್ಳ ಗ್ಯಾಸ್ ನಿಮ್ದೇಪ್ಪ ನಮ್ ದೋಣಿ ಚೆನ್ನೈ ಇಲ್ರಿ. ಏನಣ್ಣ ನಿಂತ ಮಾತಾಡಿದ್ರೆ ನಮ್ ಜೀವ ಕಪ್ಪ ಇದೆಯಪ್ಪ. ಓಹೋ ಇದೆಲ್ಲ ಆ ನಾಯಕರು ಬೆದರಿಕೆನ. ಬನ್ನಿ ನಾನಿದ್ದೀನಿ. ನಾಳೆ ಏನಾರ ಒಂದ್ ಹೋಗೊಂಡಾದ್ರೆ ನಮ್ಮ ಹೆಂಡ್ರ ಮಕ್ಳು ಯಾರಿಲ್ಲಪ್ಪ. ಆ ಸುತ್ತಲ್ಲಿ ಏನ್ ಎದುರಾಕೊಂಡು ಬಾಳ ಕಾಡ್ತಾನ. ಸರಿ ಬಿಡಿ
ಬರ್ತೀನಿ
ಬರವ.
ಬಾಲಣ್ಣ ಚೆನ್ನಾಗಿದ್ದೀನಿ. ಮಗುವನ್ನು ಕರ್ಕೊಂಡು ಬೀದಿ ಹೋಗ್ಬೋದಿದ್ದೇನೆ. ವಿಷಯ ಗೊತ್ತಿ ಹೇಳಿ ಕಂಡ್ಕೊಪ್ಪ ಬಾಲಣ್ಣ ಬೀದಿನ ಅಡಿಯ ಮಾಡ್ಕೊಂಡ್ರಿ. ಹೌದು ಮತ್ತ ಸಂಸ್ಕೃತಿ ನಗ್ಬಿಟ್ಟು ಅವರು ನೋಡ್ಬೋದೇನ. ಅದಕ್ಕೆ ಯಾಕೆ ನಗ್ನ ಆಗ್ಬೇಕು? ತಪ್ಪ ಆಚಂಗಿಲ್ಲ, ಯಾವಾಗ ಊಟಂಗಿಲ್ಲ, ಊರ್ ಮಂದಿಗೆ ಹುದ್ದಿ ಆಗ್ತಂಗಿಲ್ಲ. ಅಳಿಯ ಮಾತ್ರ ಮಗ ಮದ್ವಾಗ ಅವನವನ ಹಂಗದ್ರೇನ್ರಿ. ಆ ಬ್ರಹ್ಮ ಈಕಿನ ಇಟ್ಕೊಂಡೇನ. ಇಂತ ಹೊಡೆದಿ ನಮ್ ಸಕ್ಕ ನಾಗನಾಯಕನ ಅಪಾದ ಹೊರತಾಳಲ್ಲ, ಆ ಪರದೇಶಿ ಭೀಮನಿಗಿಂತ ನಮ್ ನಾಗನಾಯಕ ಯಾವಾಗ ಕಡಿಮೆ ಆದಲ್ಲಿ ಕಂಡವ್ ಮಕ್ಕಳ ಕಥೆ ಮಾತಾಡ್ತಾರ್ರಿ. ಆ ನಾಗನಾಯಕ ಲೆಕ್ಕಾಚಾರಣ ಸುತ್ತಳಿ ಗೊತ್ತೈತ್ರಿ. ಎಲ್ಲ ಗುಡ್ ಬಾಸ್, ನನ್ ಹೆಂಡತಿ ನಾಗನಾಯಕ ಹೆಂಡತಿ ಅಕ್ಕ ತಂಗಿ ಎಂಬುದು ನಿಮಗೆ ನೆನಪಿಲ್ಲ. ನನ್ನ ಎದುರಿಗೆ ನನ್ ಸಬ್ಕರ ಬಗ್ಗೆ ಕೆಟ್ಟ ನಾಳೆ ತೆಗೆದ ಈ ನಾಳೆ ಸೀರ್ಬಿಡ್ತೇನೆ ನೋಡು. ನನ್ನ ಮಾತು ಮನಸ್ಸಿನ ವಾಸಕ್ಕೆ ಕ್ಷಮಿಸಿ ನಾಯಕ. ನಾನ ಅನ್ನೋದು ನಿಮ್ಮ ಹೆಣ್ಮಕ್ಕಳಿದ್ದಾರೆ, ನಮ್ಮ ಹೆಣ್ಮಕ್ಕಳಿದ್ದಾರೆ ಹೇಳಿದ್ರಿ. ನಿಮ್ಮೊಬ್ಬರು ಮಾಹಿತಿ ಕೇಳ್ತೀನಿ, ನನ್ನ ಮನೆಯ ತಂದೆಯಂತ ನಿಮ್ಮ ಮನಸ್ಸಲ್ಲಿ ಕೇಳ್ಕೊಳ್ರಿ. ಚೆನ್ನಾಗಿ ನೋಡಿದ್ರು ನಿಮ್ಮ ಕುಂಕಿ ಮಾಸಿಲ್ಲ ಅದು ಎಲ್ಲ ಆಗ್ತಿತ್ತ. ಇದು ನಿಮ್ಗೆ ಇಷ್ಟು ಹೆಚ್ಚಿಗೆ ಬಾಡಿಕೊಳ್ತಾರೆ ಕೆಟ್ಟ ಹೋಗಿದ್ರು. ನಿಮ್ಮೆಲ್ಲಿ ಕೊಟ್ಟು ಆಡ್ಕೊಳ್ಳ ಮುಂದೆ ಸಿಟಿನೂ ಬಿಟ್ಟಿಲ್ಲ. ಜನ ಹೇಳ್ಕೊಳ ನಡ್ಕೊಂಡು ತಪ್ಪಂತ ನಿಮ್ಮ ಮಗು ಬಿಟ್ಟು ಹೇಳು. ಯಾವುದೋ ಅಕ್ಷರ ಬಿಟ್ಟಿಂತ ನೀವ ಕಲಿಕಿಸ್ಕೊಳಕತ್ತೀರಿ. ಒಂದವ್ರು ಮಾತಾಡಲ್ಲ ನಾನು ಸಿಟ್ಟ ಊರಿನ ಹಣ್ಣು ಸಂಕನ ಅಂತ ದೊಡ್ಡವ್ರ ನಿಮ್ಮ ಬಂದ ಸಾಧ್ಯತನ ಊರೆಲ್ಲ ಬಿದ್ದು ಕಣ್ಣು ಆಡ್ಕೊಳ್ಳೋರ ಬಾಣಿಚಿಂದ ನಮ್ಮ ಮಗನ ಬೀಳಂಗ ಕೊಟ್ಟು ನಮ್ಮ ಮಗಳು ಆಸಿತ್ತು. ನಾನು ಕುಡ್ಡ ನಿಂತು ನನ್ನ ಮಟ್ಟಿನ ಅಜ್ಞಾನ ಕುಟುಂಬ ಕಿತ್ತಿದೆ. ಮಾಡು ಮಾಡು ಮದುವಾಗೋರಿಗಾದ್ರು ನೀವೇನೋ ಅವರು ಊರಾಗಾರು ಅನ್ನ ನೀರು ಕೊಡಬಾರದು ಅಂತ ಬಹಿಷ್ಕಾರ ಹಾಕಿ
ಈಗೇನಪ್ಪ ಅವ ಇಲ್ಲಿ ಜೀವಿತ ಊರು ತುಂಬಾ ರೂಪಾರೋಪ ಅಡ್ಡಾಡ್ತಾನಲ್ರಿ ಯಾರೋ ಊರ ಆ ಬೆಳವಾಗಿ ನನ್ನ ಮಗ ಗಾಳಿ ಬಿಡ್ತಾನೆ ಈ ಊರ್ ಗಾಳಿಯಾಗ ಏನೈತ್ರಿ ಬರೇ ನಿಮ್ ದೇವ್ರಿ ಮಾತಾಗಿಲ್ಲಪ್ಪ ನನಗೆ ಎನಿಸ್ತದೆ ಈ ಊರಾಗೆ ಯಾರೋ ಅವ್ರು ಕೂಡ ಕಣಿಲಾಗ್ಯಾರ ಅಂತ ಅವ್ರು ಯಾರು ಅಂತ ಗೊತ್ತಾದ್ರೆ ಅವ್ರ ತಲೆ ಕಡಿಮೆ ತೇರಳಿತೀರಿ ಅದು ಗೊತ್ತಿದ್ರು ನಾನಾ ಮಾಡ್ತಿದ್ದಲ್ರಿ ಅದು ಬಿಡ್ರಿ ಮೊದಲ ಅವ್ನು ಒಂದಾತಿಗಿರಿ ಇಲ್ಲ ಊರ್ ಬಿಟ್ಟು ಓಡಿದ್ರಿ ಓಡಿಸ್ತೀನಿ ಮಗನ ದೇವ್ರಿ ದೊಡ್ಡ ನಾಯಕನಿಗೆ ಬರೀ ಖಂಡ ಬಲ ಮಾತ್ರ ಕೊಟ್ಟಿಲ್ಲ ಬುದ್ಧಿ ಬಲನು ಕೊಟ್ಟಾನೆ ಸಣ್ಣ ಅಪ್ಪೇಷ ಬಾಯ್ದಿಲ್ಲ ಸಣ್ಣ ಮೆಣಸಿನಕಾಯಿ ಅಂತ ಹೋಗಿ ಆ ದೇವಸಿನ ಈ ಸುತ್ತಳಿಸಿ ಅರ್ಥ ಮಾಡ ಈಗಿನ ದಿನ ಬರಬೇಕು ಅಂತ ಹೇಳಮ್ಮ ಅವನು ಹೋದ ನಾನು ಒಂಟಿಯಾದ್ರೂ ನಿಮಿಷ ಅದನ್ನು ಚಿಕ್ಕ ಕೈ ಕೊಟ್ಟ ನಾವು ಕೂಡ ಬರಲಿಲ್ಲ ಒಟ್ಟು ಈ ಎರಡು ಬಂತ ಯಾಕೆ ನಾವು ಸಿಕ್ಕೊಂಡು ಶಿವನ ಯಾವ ನಮ್ಮ ಗಿನ್ಯಾನವನು ಎದೆ ಸೇರ್ಪಟ್ಟಿ ನೋಡು ಶರಣ್ ರೀ ದಿನಪ್ಪ ನಮ್ಮ ನಾಯಕರಿಗೆ ಹೇಗೆ ಕಳ್ಸೋರಿ ಈಗ ಬರ್ಬೇಕಿಲ್ರಿ ಅವನು ಯಾವನ ನನ್ನ ಬರ ಕೇಳ್ಬೋದು ಅವನೇ ಇಲ್ಲಿ ಬರ ಕೇಳು ನೀವು ಅಂದ್ರಿ ಅಂತ ನಾನು ಅಲ್ಲೋ ಅಂದ್ರೆ ನಿಮ್ಮ ಸೇರ್ಬಿಡ್ತೀರಿ ಅಪ್ಪ ಏಯ್ ನೀನು ಒಂದ್ ನಿಮಿಷನ ಇದೆ ನಿಂತಿದ್ರೆ ನಿಮ್ ಎದೆ ಕೇಳಿ ಉತ್ತು ಬಿಡ್ತೀನಿ ಹಂಗೆ ಹೇಳಂದ್ರಿ ಯಾಕಂತೇರಿ ಮಣ್ಣು ಬರ ಕೇಳದ ಅಲಾನ್ ಟೋಪಿ ಎಷ್ಟು ಮುಕ್ತಿ ಆನು ಮಗಂಗೆ ಬುದ್ಧಿನ ಗಿಣಿಯ ನನ್ನಮ್ಮ ಹೊಟ್ಟೆ ಕಾಲಿ ಯಾಕಮ್ಮ ಕಿಲಕಿಲ ನಗುತ್ತಾ ತಿನ್ನಮ್ಮ ನಗು ನಗು ನಗುತ್ತಾ ಬಾಳಮ್ಮ ನೀನು ಬಂದಿದ್ದೇನೆ ನೋಡಪ್ಪ ಇಕ್ಕಿ ಒಟ್ಟಿಟ್ಟಿಲ್ಲ ನಿಮ್ಮದು ಮತ್ತೆ ಅವನು ಜನ್ಮದ ಋಣವನ್ನು ಬಂದಾಗ ನಿಮ್ಗೆ ದುರ್ಗ ಹೇಳ್ತೇನೆ ಶಾಸ್ತ್ರಿಗಳೇ ಅಂಜಲಿಗೆ ತಂದೆ ತಾಯಿ ಇದೆಲ್ಲ ನಾನಂತ ನಾವು ಕಲ್ಲಿ ನನ್ನ ಮಗಳ ಮೇಲೆ ಬಿಟ್ಟು ತಾಯಿ ಮೇಲೆ ಬಂದಾಡಕ್ಕೆ ಹೋಗಿ ನನ್ನ ಮಗಳ ಬಳಿ ಪಾಲದ ಗಂಡ ಕೆಟ್ಟ ಸುದ್ದಿ ತಿಳಿದು ಕೂಡಲೇ ನಿಮ್ ಸಂಸಾರಕ್ಕೂ ಇದೇ ಮನೆ ಹಾಡಂತ ಕೇಳಿದಾರ ಶಾಸ್ತ್ರಿಗಳೇ ನೀರು ಪಾಪ ಕೂಡ ತುಂಬಾ ಬರ್ತಾ ಇದೆ ನೀನು ಹೋರಾಟ ಸಾಗಲ್ಲ ಸಾಗಕ್ ಬಿಡಲಿಲ್ಲ ಯಾಕೆ ಸರಸ್ವತಿ ಇನ್ನು ಬರಲಿಲ್ಲ ಓ ಅದೇ ನೋಡಪ್ಪ ಪುನಃ ಕಡೆ ಬರ್ತಿದ್ದಾಕು ಇವತ್ತು ಯಾಕೆ ಬರಲಿಲ್ಲ ಅಂತೇನೆ ನೀವು ಏನು ಯೋಚನೆ ಮಾಡ ಸುಮಾರು 24-25 ವರ್ಷದ ಹಿಂದೆ ದೊಡ್ಡನಾಯಕನ ಕೈ ಸಿಕ್ಕಿದ ಒಂದು ಹೆಣ್ಣಿನ ಮಾನಕೀಯ ಸಂಸ್ಕಾರ ಬಂದಾಗ ಆಕೆ ಉರ್ಲಾಕೊಂಡು ತಲೆ ಕಟ್ಕೊಂಡಂತೆ ಈಗ ಅದಾ ಇನ್ನು ಅಲ್ಲಿ ದೇವರಾಜ ಅಡ್ಡಾಡ್ತಾಳಂತ ಒಂದು ಮಾತಾಡ್ಕೊಟ್ಟರಪ್ಪ ನೀವು ಬಾಯ್ ಬಿಡ ಸರಪ್ಪ ಆಯ್ತು ಶಾಸ್ತ್ರಿಗಳೇ
ಪರಿಸ್ಥಿತಿ ಎದೆ ಒಬ್ಬಿಸ್ಕೊಂಡು ನಡೆಯೋದು ನೋಡಿದ್ರೆ ನನಗೆ ನಿನ್ನ ಕಷ್ಟ ಇಲ್ಲವಲ್ಲ ಸಂಕ ನಿನ್ ಹಳ್ಳಿ ನಿನ್ ಗೌರಿಕಿ ನಿನ್ ದರ್ಬಾರ್ ನಾಗ ಆತಿನ ಇದ್ರಿಂದ ಇದ್ರೆ ನಮಗೆ ಯಾಕೋ ಬೆಳಿ ಕೊಡಬಾರ್ದು. ಹೇಳು ಯಾಕಪ್ಪ ಯಾಕಾಗಿದ್ರಿ? ಮಗನಿ ಇಲ್ಲಿಂದ ನಾಲ್ಕು ನಾಲ್ಕರು ಬಂದಾರ. ನಮ್ ಬಣಿಯವರು ನಿಮ್ ಮಗಳು ಕಟ್ಕೊತೀನ ಬೆಳಿಗಳಿ ಕೊಡ್ತಾರಂತ ಅಂಕಿ ನಾವು ಒಟ್ಟಿಗೆ ಬಂದ್ರೆ
ಬೇರೆ ನನ್ನ ಮಗನ ನನ್ನನ್ನ ತಿಂದು ನನ್ನ ಮ್ಯಾಗೆ ದೂರನ್ನ ಕರ್ತೀಯನೋ ಬಿಕನ ಆಸೆ ನನ್ನ ಮಗನ ನಿನ್ನ ಮತ ಎಲ್ಲಿಂದು ಸಣ್ಣಕ್ಕೆ ಎಂಟಿನಿಂದ ತಪ್ಪಿದ್ದರು ಬಾಯ್ತಿದ್ರು ಬರೀ ಹೊಸಲೇಟಿ ಹಾಕಿದ್ರು ಫೋಟೋ ಕೊಟ್ಟಾಗಿ ನೀರು ನಿಮ್ ಬಾಕ್ಸ್ ಮಾತಾಡಿದ್ರು ಚಳಿತೀರಿ ಇಟ್ಟಕ್ಕೆ ಹೌದಾ ಹೌದು ನೀರು ನೀರಿಗೆಲ್ಲ ನನ್ನ ಬಾಯಾದ ಹೊಲಸು ಮಾಡ್ತಾರ ಅದಕ್ಕೆ ನನ್ನ ಬಾಯಿ ಹೊಲಸು ನಾನೇ ಊರಲ್ಲೆಲ್ಲ ಬಂಬಾಯಿ ಕಟ್ಟಿಸ್ಕೊಂಡಿರ್ತೀನಿ ಆಮೇಲೆ ನನ್ನ ಬಾಯಿ ಶುದ್ಧ ಆಗ್ತಾರ ಬಂಬಾಯಿ ಕಟ್ಟಿಸ್ತಾ ಅದೇನಿರ್ತಿದ್ರು ನಿಮ್ಮ ಮಾವನ ಬಾಯಿ ಬಂದಿರ್ತದವ ಕಣ್ಣ
ಬರಲ್ಲ ಅಂದರು. ಆ ಮಾತು ಬರಬೇಕು. ನೀವು ನಿಮ್ಮ ತಲೆಯು ಹೊಕ್ಕೀನಿ ಹೇ ಗಂಟ, ನನ್ನ ಇದು ಹಾಕೊಂಡು ಎಷ್ಟು ಬಾಳೆ ಮಾಡ್ದೆ ನಾನು ನೋಡ್ತೀನಿ ಬಂದೆ. ನೀನಾಕ್ತಿ ಸರಿ ಮಾಡ್ದಂತ ಕೈ ಮಾತು ಇನ್ನು ಮುಂದ ಈ ಮನೆ ಹೊಸಂತ ದೇವರಿಗೆ ಜೋರಿ ಕಾಣಿಸ್ತೀನಿ. ಹೋಗ ಹೋಗಲೆ ಮನೆ ಹಾಳ ಮನೆ ಹಾಳಿದ್ದೀನಿ. ಹೊಕ್ಕೀನಿ ಮತ್ತೇನಾರ ಈ ಮನೆ ಬಂದ್ರ ನಿಮ್ ಕಾಲ್ಗೆ ಬರ್ತೀನಿ. ಅದಕ್ಕ ನಾನು ಸೀದಾ ಸೀದಾ ನಿನ್ನ ದೇವರು ಹೇಳಕತ್ತೀನಿ.
ನಿಮಗೂ ಆ ಭೀಮನಿಗೆ ಏನ್ ಬೇಕ ಇದ್ರೆ ನನಗೇನ? ನಾನು ಲಗ್ನ ಆಗೋದು ಅವನ್ನ. ಬನ್ನಿ ಬನ್ನಿ, ಹುಟ್ಟಿ ತಿಳಿದೇನೆ ನನ್ನ ಹುಟ್ಟಲ್ಲ ಅಪ್ಪಯ್ಯ. ಆ ಬಾಣಿನ ಮಗಳು ಸರಸ್ವತಿ ಆ ಭೀಮನ ತನ್ನ ಬಿಟ್ಟು ಹಾಕೋಬೇಕು ಅಂತ ಕಾದಳ. ಮತ್ತು ಕೇಳಿ ಮಗಳು ನಾನು ಆ ಭೀಮನ್ ಲಗ್ನ ಆಗತ್ತಿ ಅಂತ ಆಕೆ ತವ ದುಡ್ಡು ಕಟ್ಟಿ ಬಂದಿಲ್ಲ. ಆ ದುಡ್ಡ ತೀರಿಸ್ಕೊಂಡೆ ತೀರಿಸ್ಕೊಂತೀನಿ. ಏ ತಂಗಿ, ಆ ಹಡಗೆ ಕರೆಸಿದ ಏನು ನಿಂತಿತ್ತು? ಆ ಭೀಮಂತಿಕೆ ಯಾರು ಗಂಟಲು ಹಾಕಿದ್ದೀರ ನಿಂದ? ಭೀಮನ ಗಂಟಲ್ ಹಾಕಿಲ್ಲ, ನೀನ್ ಗಳಿಸೇನ? ಅವ್ನು ಕೂಡ ಬಡ್ಡಾಡಕ್ ಹೋದಾಗಿಲ್ಲ, ಮಗ್ಗು ಮಾಡ್ಕೊಂಡ್ ಬರ್ತಿ. ನೀನು ಅವ್ನ ಗಂಡ ಕಲ್ಲಿ ಮಾತಾಡ್ತೀಯಾಗಿ ಕಟ್ಟಿಬಿಟ್ಟಿದ್ದು ನನ್ನ ಮಗನ. ಕೇಳು, ಇಂದೇ ಕಡೆ ಇನ್ನಿಂದಾದ್ರೂ ಅವನ ಮನೆ ನೋಡ್ಕೊಂಡು ಅವನ ಹೆಸರಿದ್ದೆ ನಿನ್ ಹೆಸರು ಬಂದೆ ನಾನು ನಿನ್ನ ಹುಟ್ಟಿಲ್ಲ ಅಂದ್ಬಿಟ್ಟು ಅಪ್ಪಯ್ಯ ನೀನು ತಿಳಿಸ್ಕೆ
Yeah!
ಅನ್ನ ನೀರು ಏನು ಕೊಟ್ಟರು ಅಂತ ಬಹಿಷ್ಕಾರ ಹಾಕಿರುವಾಗ ನೀವು ಸಾವನ್ನು ಲೆಕ್ಕಿಸದೆ ದಿನ ನಾನು ಊಟ ತಂದುಕೊಡ ಧೈರ್ಯ ಮಾಡ್ತಿದ್ದಿರಲ್ಲ ಯಾಕೆ? ಪ್ರಪಂಚ ಬಹಿಷ್ಕಾರ ಹಾಕಿದ್ರು ಕರ್ಕೊಂಡು
ನೂರು ಮಗು ಆಗ್ಬೇಕು ಅಂತ ನನ್ನ ಆಸೆ ಇತ್ತು. ಅದಕ್ಕೆ ಮಗ ಯಾರು ಅಂತ ನನಗೆ ತಿಳಿದು ಬೆಳೆಯುತ್ತಿತ್ತು. ನನಗೆ ಸಂಪೂರ್ಣ ಶಿಕ್ಷಣ ಆಗಬೇಕು ಅಂತ ಹೇಳಿದಾಗ ನನಗೆ ಮಂಜು ತಮ್ಮಂಗ ನಿಮಗೆ ನಿಮ್ಮ ಕಲಿಸ್ಕೊಡ್ರಿ ಅಂತ ಕೇಳ್ಕೊಂಡೆ. ನೀವು ತಂದಾಗಿಂದ ನೀಡಿದ ಘಟನೆಗಳಿಗೆಲ್ಲ ನಾನಾ ಕಾರಣ. ನಾವು ಹಿಂದೆ ಯೋಚನೆ ಮಾಡಿದ್ದು ಹಂಗಿಂದ ಆತು ಆತು ನೋಟು ಅಂದ್ರೆ ತಾನು ಇದ್ದು ನನ್ನ ಪದ್ಮ ಬೆಳೆಯೋದಕ್ಕೆ ಆ ದೊಡ್ಡ ನಾಯಕನೇ ಕಾರಣ. ದೊಡ್ಡ ನಾಯಕ ನನ್ನ ತಂದೆನ ಕೊಂದು ನನ್ನ ತಾಯಿ ನನ್ನನ್ನು ಪದ್ಮಗಳನ್ನಾಗಿ ಮಾಡಿದ್ದಕ್ಕೆ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ. ನಿಮ್ಮ ಗತಿ ಕಾಂತೆ ಕಾಣ್ತೀನಿ. ನಿಮ್ಮ ಭೀಮಂತ ಅಷ್ಟಾತ್ರ ಪಡ್ಬೇಡ, ಸ್ವಲ್ಪ ಯೋಚನೆ ಮಾಡಿ ಕೆಲಸ ಮಾಡಿ. ನಿಮ್ಮ ಚರಿತ್ರೆ ಕೇಳಿರ್ತೀರಲ್ಲ, ನೀವಿಷ್ಟೊಂದು ವರ್ಷ ಬಿಡಬೇಕಾದ್ರೆ ಸ್ವಲ್ಪ ಅನುಭವಿಸಿ. ಆ ಬಿದ್ದು 25 ವರ್ಷ ಹೊಟ್ಟೆಯೊಳಗೆ ನಿಂತ್ಕೊಂಡೆ ಅದು ನನ್ನ ನಿಮಗೆ ಹೇಳಿರ್ಬೇಕು. ಆ ದೊಡ್ಡ ನಾಯ್ಕನ್ನ ಸಾಲಿನಿಂದ ತಿಳ್ಕೊಬೇಡ. ಅವನ ಹಿಂದ ಜನಬಲ ಹಣಬಲ ಅಧಿಕಾರ ಬಲ ಎಲ್ಲ ಐತಿ. ನೀವಷ್ಟು ಸುಲಭವಾಗ ಅವನ ಸೀರು ತಿಳಿಸ್ಕೊಳ್ಳೋ ಕಾಲವಿಲ್ಲ. ಏನೂ ಆಗಿಲ್ಲ. ಅದಕ್ಕೆ ಹಳ್ಳಿ ಮುಂದೆ ವಿಶ್ವಾಸನ ನೀವು ಕಲ್ಸ್ಕೋಬೇಕು. ಅವರು ನಾನು ನಾಯಕನ ವಿರುದ್ಧ ಗುಟ್ಟು ಕಟ್ಟಬೇಕು. ಅವರಾದ ಕ್ರಾಂತಿ ಬೀಗ ಬಿಟ್ಟಬೇಕು. ಅವರ ಬರೀ ನಮ್ಮ ಸೋಡೆ ಅಲ್ಲ, ಆ ನಾಯಕನ ದಬ್ಬಾಳಿಕೆಯೂ ಕಟ್ ಆಗ್ತೈತಿ. ನಿಜಾಮ್ಮ ನೀವು ಹೇಳೋದು ನಿಜಾಮ್ಮ. ಇವತ್ತಿಂದನೇ ಜನಗಳ ವಿಶ್ವಾಸ ಗಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಅಷ್ಟೇ ಅಲ್ಲ, ಆ ನಾಯಕನ ವಂಶ ಈ ಭೂಮಿ ಮೇಲೆ ಹೇಳಿದ ನಾಶ ಆಗೋದು ಮಾಡಿ 25 ವರ್ಷಗಳಿಂದ ನಿಮ್ಮ ಒಡಲಲ್ಲಿ ಉರಿತಾರ ಬೆಂಕಿನ ಆರ್ತಿನಮ್ಮ. ಇದು ನನ್ನ ತಾಯಿ ಮೇಲೆ ಆಣೆ. ಮಗು ಬಾಯ ಮಗು ನಂಗ ಸಂತೋಷ ಊರಿಗೆ ಸಟ್ಟಿಗೆ ಸಿಕ್ತೀನಿ. ಎಲ್ಲಿ ಇದ್ರು ಭಯ ಮಾಡು. ಬರಮಿ ನಿಮಗೆ ಸುದ್ದಿ ನೀನ್ ಆಗಿ ನಮ್ಮಣ್ಣ ನಿಮ್ ಸಂಸ್ಕೃತಿ ಗಂಡ ಅಯ್ಯ ಹೊರಟ ಅಲ್ಲ ಅವ ನನ್ ಸೋದ್ರಡಿಯ ನಾನು ಸೋದ್ರ ಮಾವ. ಹೌದಾ ಸೋದ್ರಿಯ ಸೋದ್ರ ಮಾವ ಏನಿದ್ದೀನಿ? ಹೌದಾ ನನ್ ಸೋದ್ರ ಸಂಬಂಧ ಕುರಿತು ನನ್ ತಂಗಿ ಮರ ಅದು ಮಗನ. ಏನಪ್ಪ ಅಂದ್ರೆ ನನ್ನ ಅತ್ತಿ ಮಗನ ನನ್ ಸೋದ್ರಿ ಮಗನ? ಹೌದು ಹೌದು ಭೀಮಾದ್ರೆ ಕಟ್ಕೊಂತಿದ್ರಿ ತಂಗಿ ಮಗ ಅನ್ಕೊಂಡ ಇಲ್ಲಿನ ಪ್ರೀತಿ ವ್ಯಾಮೋಹಾರ ಮಾಡ್ತಿರ್ತೀನಿ. ಅದು ಆ ಕೇಳಿಲ್ಲ ಏನು ಆ ದೇವಾಸಿ ಭೀಮಾ ಸತ್ಯಪ್ಪ ಕುಂತವನ ಮಗನ ಯಾರೇ ಅವನ ಮೂಲ 25 ವರ್ಷದ ಸೇರ್ತಿರ್ಸ್ಕೊಳಕ್ಕೆ ಮಗನ್ನ ಗುತ್ತಾಗಿ ಬೆಳೆಸಿ ನಂದನೆ ಅಂತೂರಿಟ್ಟಾಳ ಕುಂತವ. ಓ ಆ ಸತ್ಯಪ್ಪನ ಜೊತೆಗೆ ಇಬ್ಬರು ಕಥೆಗೆ ಬಿಸಿದ್ರ ಈ ಕಥೆ ಇಲ್ಲಿವರೆಗೂ ಬೆಳೆದಿರಲಿ. ತಾಯಿ ಮಗ ಇಬ್ರು ಸೇರ್ಕೊಂಡು ಊರ್ ಬಂದ ಮೇಲೆ ಎತ್ಕಟ್ಟ ಇದಾರ. ನಿಮ್ಮ ಸುಳಿದ್ರೆ ನಮ್ ಸಮಾಜ ಕಟ್ಟವತ್ತ ಕಟ್ಟಾರ ಕಟ್ಟಾರ. ನಿನ್ನಂತ ಅಗ್ನಿ ನಿಮ್ಮ ಮಗ ಇದ್ರ ಸಮಾಜ ಏನು ಗದಿಗೆನೇ ಕಟ್ತಾರ. ಕ್ಷತ್ರಿಯ ಸಮಾಧಿಯಾಗಿದ್ದ ಕತಿನ ಮತ್ತ ಹೊರಕ್ಕೆ ಕತಿ ಕೊನೆ ಅಧ್ಯಯನ ನಾನು ಬರೀತೀನದೆ ನಾನು ಬರೀತೀನಿ. ಸತ್ಪತಿನ ಕೆಡ್ಬೇಕಂತ ಅವ್ರು ಸೋಟಿನ ಮನೆ ಕಡೆ ಕುತ್ಕೊಂಡೋಗತ್ತೇನ ಮಗುನ್ ಬರ್ರಿ.
ಬಂದ ಬಂದ ಬಂದಿರುತ್ತ
ಜೀ ಮನೆಯಾಗೆ ಬಿದ್ದಿರ್ತಾನೆ. ಏ ಕಾಲ ಬೇಡ, ಭೂಪತಿ ಮಗನ್ನ ಹೊರಲಿಲ್ಲ. ಗಂಗನನ್ನು ಕೊಂಡಿರುತ್ತೇನೆ. ಏನಾಗೈತೆ ಮತ್ತೀಗ? ನಮ್ಗೆ
ಯಾವಾಗ ಮಾತಾಡ್ತೀನಿ? ಹೌದು ಮತ್ತೆ ನೀನು ಮಾಡೋ ಸಂಪಾಟನ ಇನ್ನು ಎಷ್ಟಿದ್ದ ಕೈಸ್ಕೊಂಡು ಹೋಗೋದು? ಎಲ್ಲಿ ಎಂತದಿ ಮನೆ ಕೊಟ್ಟಿರುವುದು ವೈದ್ಯ ಬಂದ ಮನೆ ಹೊಡೆದಿದ್ರಲ್ಲ, ಇದು ಯಾವ ನ್ಯಾಯ? ನೀವು ಎಂತ ಪಡವೆ ತಪ್ಪ ತಪ್ಪ ನೀ ಹಣ ಕಟ್ಟಲ್ಲ ಕೂಡ ಹುಟ್ಟಿ ತಂಗಿನ ಕೊಂಡಲ್ಲಿ ಇದಕ್ಕಿಂತ ಬೇಕೇನು? ಅದು ಕಾರಣ ಯಾರು ಅಂತ ಎಲ್ಲಾದ್ರೂ ಯೋಚನೆ ಮಾಡಿದ್ದೀರೇನು? ಯಥ ರಾಜ ತಥಾ ಪ್ರಜ, ನಿಮ್ಮ ದುರ್ಬದಿಯನ್ನ ಅವ್ರು ಮಾಡ್ಕೊಂಡಿರೋದು. ನಿಮ್ಮ ವಂಶದ ಕುರಿಗಳು ಮಾಡೋ ಕೆಲಸ ಬರೀ ಮಂಚದ ಕೆಲಸ. ನಮ್ಮ ಮನಸ್ಸು ಸುದ್ದಿದ್ದು ಒಬ್ಬೊಬ್ಬೇನೆ ಕುಲಾಲಿ ರಾಮರ್ದಾನನ್ ಮಗನೇ, ಹೆಂಡಿ ತಲೆ ನೋಡಿ ಮುಡ್ಕೊಂಡು ಮಾತಾಡಕ್ ಬಿಟ್ಟಿಯಲ್ಲ ನೀನು ಗಂಡು ನಿಮ್ಮ ಕಷ್ಟ ಬೆಂಕಿ ಹಚ್ಚ ಹೆಂಡಿ ಸರಿಗೆ ಸರಿ
ಪ್ರಪಂಚದಲ್ಲಿ ಹಿಂದಾಗಬಾರದಕ್ಕೆ ತಮ್ಮ ಜಮೀನಿನಲ್ಲಿ ತಾಯಿ ಜಿದ್ದಾಳ ದುರ್ಗು ನೀನು ಮನೆ ನೀನು ಹೊಟ್ಟೆ ತುಂಬುತ್ತಾ ಇದ್ರಲ್ಲ ಅವನ
ಜನರನ್ನೆಲ್ಲ ಸ್ವತಂತ್ರ ಮಾಡೋದಕ್ಕೆ, ಪ್ರತಿಯೊಬ್ಬರು ತಂಗೋಸ್ಕರ ದುಡ್ಡು ಜನರಿಗೆ ಬರೋದಕ್ಕೆ, ಜನರು ದಾಸ್ತಿದಿಂದ ಬಿಡುಗಡೆಯಾಗಿ ಸ್ವತಂತ್ರ ಆಗೋದಕ್ಕೆ. ಓಹೋ, ಪ್ರಪಂಚದ ಮಂದಿನ ಉದ್ಧಾರ ಮಾಡಕ್ ಹೊಂಟಿರೋ ಕ್ರಾಂತಿ ಪುರುಷನ ನೀನು? ಅಯ್ಯೋ ಹುಚ್ಚಪ್ಪ, ಇವ್ರ ವಿಚಾರ ನಿನ್ನೂ ಗೊತ್ತಿಲ್ಲ. ಇವ್ರು ಯಾವತ್ತೂ ಹಿಂದೆ ಇರಬೇಕು. ಇವ್ರಿಗೆ ಬದ್ದಲ್ಲಿ ನಾಲ್ಕಂತ ಇರಲೇಬೇಕು. ನೀನು ಇವರು ಉದ್ಧಾರ ಮಾಡಕ್ ಬಂದ್ರು ನಾಳೆ ನಾಯಿ ಬಾಲ ಜಂಕೆ. ನಾಯಕ, ಜನಸಾಮಾನ್ಯರ ಶಕ್ತಿನ ಕಿಚ್ಚು ನಿಕೃಷ್ಟ ಕಂದರ. ಅವರ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಕಾಗದ ಪತ್ರಗಳನ್ನ ಈ ಬಡ ಜನರಿಗೆ ಕೊಟ್ಬಿಡು. ಅದು ಸಾಧ್ಯನೇ ಇಲ್ಲ. ಇಲ್ಲಿ ನನ್ನ ಹತ್ರ ರೊಕ್ಕ ತಗೊಂಡು ಫಲಾಮಣಿ ಬರ್ಕಟ್ಟಾರ, ಆ ರೊಕ್ಕ ವಾಪಸ್ ಕೊಡ್ದು ಪತ್ರ ಬಿಸಾಕ್ತೀನಿ. ನೀನು ಮಾಡ ಬುದ್ಧಿ ಕಾಗದ ಪತ್ರಗಳನ್ನೆಲ್ಲ ತಗೊಂಡು ಬಂದು ಕೊಟ್ಟು ಹಾಕು. ನೋಡಿದ್ರೆ ಅವ್ರಿಂದ ಏನೋ ಬಚ್ಚಿಕೊಂಡಿರ್ಬೇಕು.
ಎಲ್ಲ ಇದನ್ನು ಸುತ್ತರಿರಿ. ನೋಡಿ ಅವ್ರು ಯಾವುದೇ ಬಡವೆ ಒಳಗಡೆ ಅಡಿಗೆ ಸುತ್ತಾರೆ, ಸುಟ್ಟು ಬಸ್ಸಾಗಬೇಕು. ಎಲ್ಲ ಬಡವೆಗಳಿಗೂ ಬೆಂಕಿ ಇಡಿ. ನೀವೇ ಮದುವೆ ಖಂಡಿಗೆ ನೀವೇ ಮ್ಯಾಚ್ ಮಾಡ್ಬೇಕಪ್ಪ.